ಬಂಗಾರ. ವಿಷ್ಣು ಅವರೇ, ನಿಮ್ಮಿಬ್ಬರಿಗೂ ಟಿಫಿನ್ ತಂದಿದ್ದೀನಿ. ಇದ್ರಲ್ಲಿ ಸಿಹಿಗೆ ಇಷ್ಟ ಆಗಿರೋ ಉಪ್ಪಿನಕಾಯಿ ಇದೆ, ಪರೋಟ ಮತ್ತೆ ಆಲೂಗಡ್ಡೆ ಪಲ್ಯ ಇದೆ. ನೀವು ತುಂಬಾ ದೂರ ಹೋಗ್ಬೇಕೇನೋ ಅಲ್ವಾ? ಅದನ್ನ ಮುಂದಿನ ಸೀಟ್ ಮೇಲೆ ಇಟ್ಬಿಡಿ. ನೀವು ನಿಮ್ ಕೈ ತೊಳ್ಕೊಳ್ಳಿ. ಅಲ್ಲ, ಇದ್ದಕ್ಕಿದ್ದಾಗೆ ಹೋಗೋ ನಿರ್ಧಾರ ಹೇಗಾಯ್ತು? ಅಮ್ಮ ಹೇಳಿದ್ರು. ಆದ್ರೆ ನೀವು ಖುಷಿಯಾಗಿರೋ ಹಾಗಿಲ್ಲ. ಖುಷಿಯಾಗಿದ್ದೀನಿ. ಬೇಗ ಹೊರಡ್ಬೇಕು ಅಷ್ಟೇ. ಒಂದ್ ನಿಮಿಷ ಬಂದೆ. ವಿಷ್ಣು ಅವರು ಯಾಕೋ ಸಪ್ಪುಗಿದ್ದಾರೆ, ಏನನ್ನೋ ಮುಚ್ಚಿಡ್ತಾ ಇದ್ದಾರೆ. ಏನ್ ಮುಚ್ಚಿಡ್ತಾ ಇದ್ದಾರೆ? ಸಿಹಿನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾರೆ? ಅಯ್ಯೋ ದೇವ್ರೆ, ಸಿಹಿನ್ ನೀನೇ ಕಾಪಾಡ್ಬೇಕಪ್ಪ. ಅಮ್ಮ, ನೀವು ಮಾತ್ರೆ ತಗೊಳ್ಳೋ ಸಮಯ ಆಯ್ತು, ತಗೊಳ್ಳಿ. ಏನಾಯ್ತಮ್ಮ? ಇವತ್ತಿನವರೆಗೂ ಜೀವನದಲ್ಲಿ ನಾನು ಯಾರ್ಯಾರನ್ನ ತುಂಬಾ ಪ್ರೀತಿಸದ್ನೋ ದೇವ್ರವ್ರೆಲ್ಲರೂ ನನ್ನಿಂದ ದೂರ ಮಾಡಿಬಿಟ್ಟ. ನನಗೆದ್ದಿದ್ದು ಒಬ್ಳೇ ಒಬ್ಳು ಸ್ನೇಹಿತೆ, ಅವಳನ್ನು ನನ್ನಿಂದ ದೂರ ಮಾಡಿಬಿಟ್ಟ. ತನ್ನಿಬ್ರು ಹೆಣ್ಮಕ್ಳು ಜವಾಬ್ದಾರಿ ನನಗ್ ಕೊಟ್ಟು ನನ್ನ ಒಬ್ಬಂಟಿ ಮಾಡಿ ಹೊರಟೋದ್ಲು. ನಾನ್ ನಿನ್ನನ್ ಬಿಟ್ಟು ಹೋದಾಗ ಇಚ್ಛಾ ನಿನ್ನ ನೋಡ್ಕೊಂಡ್ಲು. ಯಾವತ್ತಿಗೂ ನನ್ ಕೊರ್ತೆ ಕಾಡೋ ಹಾಗೆ ಬಿಡ್ಲೇ ಇಲ್ಲ ಅವಳು. ಆದ್ರೆ ಇವತ್ತು ಸಿಹಿ ಕಷ್ಟದಲ್ಲಿದ್ದಾಳೆ, ನಾನೇನು ಮಾಡೋದಕ್ಕಾಗ್ತಿಲ್ಲ, ಹಾಸ್ಗೆಲೆ ಬಿದ್ದಿದ್ದೀನಿ. ಅಮ್ಮ, ನೀವೇನು ಚಿಂತೆ ಮಾಡ್ಬಿಡಿ. ನಿಮಗ್ ಗೊತ್ತಾ, ಇಚ್ಛಾ ಅಮ್ಮ ನನ್ಗೆ ಯಾವಾಗ್ಲೂ ಹೇಳ್ತಿದ್ರು ನಿನ್ ತಾಯಿಗೆ ತುಂಬಾ ಹಠ ಅಂತ. ಅವಳು ಏನೇ ಅನ್ಕೊಂಡ್ರು ಅದನ್ನ ಸಾಧಿಸ್ತಿದ್ಲು ಅಂತ. ಚಿಕ್ಕವಳಿದ್ದಾಗ್ಲಿಂದ ಫ್ರೆಂಡ್ ಆಗಿದ್ಲಲ್ವಾ, ಅವಳಗ್ ಮಾತ್ರ ಗೊತ್ತಿತ್ತು ನಂಗೇನ್ ಇಷ್ಟ ಆಗತ್ತೆ, ಯಾವಾಗ ಕೋಪ ಬರುತ್ತೆ, ಯಾವಾಗ ಪ್ರೀತಿ ಹುಟ್ಟತ್ತೆ ಅಂತ. ನನಗೆ ಅಂತ ಇದ್ದ ಒಬ್ಳೆ ಒಬ್ಳು ಸ್ನೇಹಿತೆ ಅವಳು. ನನ್ ಜೊತೆಲಿ ಆಡ್ತಾ ಇದ್ಲು, ನನ್ ವಸ್ತುಗಳನ್ನ ಹಂಚ್ಕೊಳ್ತಿದ್ಲು, ನನ್ ಖುಷಿಯಾಗಿದ್ದಾಗ ಬೇಜಾರಾಗಿದ್ದಾಗ ಜೊತೆಗಿರ್ತಿದ್ಲು. ಅಮ್ಮಂಗೆ ಅಜ್ಜಿಗೆ ನಮ್ ಸ್ನೇಹ ಇಷ್ಟ ಆಗ್ತಿರ್ಲಿಲ್ಲ. ಒಂದಿನ ಅವರು ನನ್ನ ಇಚ್ಛೆಯಿಂದ ದೂರ ಮಾಡೋದಕ್ ಪ್ರಯತ್ನ ಪಟ್ಟಿದ್ರು. ಆಗ ನಂಗೆ ಹುಷಾರ್ ತಪ್ಪಿತು, ಊಟ ಮಾಡೋದ್ ಕೂಡ ನಿಲ್ಸ್ಬಿಟ್ಟಿದ್ದೆ. ಅಮ್ಮ ನನ್ ಫ್ರೆಂಡ್ ಇಚ್ಛಾನ ಓಡಿಸ್ಬಿಟ್ರು. ನಾನ್ ಹಠ ಮಾಡ್ತಾ ಇದ್ದೆ ಅಂದ್ರೆ ಯಾರ ಮಾತು ಕೇಳ್ತಿರ್ಲಿಲ್ಲ. ಆಗ ಅಪ್ಪ ಇಚ್ಛನ್ ಮನೆಗ್ ವಾಪಸ್ ಕರ್ಸಿದ್ರು. ಆಗ ನನ್ ಸ್ನೇಹಿತೆ ವಾಪಸ್ ಬಂದ್ಲು ನನ್ ಜೊತೆ ಆಟ ಆಡೋದಕ್ಕೆ ಅಂತ. ಆದ್ರೆ ಇವತ್ತು ಅವಳ್ದು ಅನ್ನೋದನ್ನೆಲ್ಲ ನಂಗೆ ಒಪ್ಪಿಸ್ಬಿಟ್ಟು ತಾನು ಹೊರಟೋದ್ಲು. ಯಾವ ಸ್ನೇಹಿತೆಯ ಇಷ್ಟೊಳ್ಳೆ ನೆನ್ಪಿದೆಯೋ ನಿಮ್ ಹತ್ರ? ಅವರು ಪ್ರತಿ ಕ್ಷಣ ನಿಮ್ಮನ್ನ ನೋಡ್ತಿರ್ತಾರೆ, ಅವರಲ್ಲಿ ಬಯಸ್ತಿರ್ತಾರೆ ಈ ಹೊತ್ತಲ್ಲಿ ನೀವು ಮುಗುಳ್ ನಗ್ಲಿ ಅಂತ. ಯಾಕೆಂದ್ರೆ ಮುಗುಳ್ ನಗುವಾಗ ನನ್ನಮ್ಮ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅಳ್ಬಾರ್ದು, ಈಗ ನಮ್ಮಮ್ಮ ಮಾತ್ರೆ ತಗೊಳ್ಳಿ ಅಂತ
ನಮ್ಮ ಇಚ್ಛಾ ಅಮ್ಮ ಕೂಡ ಬಯಸ್ತಾರೆ. ಅದಕ್ಕೆ ನೀವು ಬೇಗ ಮಾತ್ರ ತಗೊಳ್ಳಿ. ಅಮ್ಮ, ಸಿಹಿ ರಕ್ಷಣೆನ ದೇವರು ಕೂಡ ಮಾಡಲೇಬೇಕಾಗತ್ತೆ. ಯಾಕೆ ಅಂದ್ರೆ ಅವಳು ಇಚ್ಛಾಮ್ಮನ ಮಗಳು, ಅವಳಿಗೇನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅಯ್ಯೋ ರಾಮ, ಈ ಹಾಳಾದ ಬಿಳಿ ಕೂದ್ಲು ನನ್ ವಯಸ್ಸನ್ನ ಡಂಗೂರ ಸಾರೋ ತರ ಕಾಣಿಸ್ತಾ ಇದೆ. ಈ ಬಿಳಿ ಕೂದ್ಲು ಒಂದೊಂದನ್ನ ಹೇಗ್ ಕಿತ್ತಾಕ್ತೀನಿ ನೋಡ್ತಿರು. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹಾ, ಯಾಕ್ ಬಂದೆ ಹೇಳೋ? ಅದು ಬಾದಾಮಿ ಪಾಯಸ ಮಾಡಿದ್ದೆ, ನೀವು ರುಚಿ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಬಾದಾಮಿ ಪಾಯಸನ? ಬಾಬಾ ಬಾ, ಬೇಗ ಕೊಡು. ಈ ಮನೇಲಿ ನನಗಿಂತ ಚೆನ್ನಾಗಿ ರುಚಿ ಯಾರು ನೋಡ್ತಾರೆ ಹೇಳು. ತುಂಬಾ ಚೆನ್ನಾಗಿ ಪಾಯಸ ಮಾಡಿದ್ಯಾ ನೀನು. ಆದ್ರೆ ಈ ಪಾಯಸ ಇವತ್ ಯಾವ ಖುಷಿಗೆ? ಯಾಕೆ ಮಾಡ್ದೆ ಹೇಳು, ಏನಾದ್ರೂ ವಿಶೇಷನಾ? ಹಾ, ಇವತ್ತು ವಿಶೇಷ ದಿನಾನೇ ಅಲ್ವಾ ನಮ್ ಎಲ್ರಿಗೂನು. ಯಾಕೆ, ಯಾರ್ದಾದ್ರೂ ಹುಟ್ಟಿದ ದಿನನಾ? ಆದ್ರೆ ಈ ತಿಂಗಳಲ್ಲಿ ಯಾರ್ದು ಹುಟ್ಟಿದಪ್ಪ ಇಲ್ವಲ್ಲ, ಮತ್ಯಾಕ್ ಮಾಡ್ದೆ ಪಾಯಸನ? ಅಯ್ಯೋ, ಜನ್ಮದಿನಕ್ಕಿಂತ ದೊಡ್ಡ ದಿನ, ತುಂಬಾ ವಿಶೇಷವಾದ ದಿನ, ರಹಸ್ಯವಾದ ವಿಷಯ ಇದು. ರಹಸ್ಯದ ವಿಷಯ ಆದ್ರೆ ನನಗೆ ಗೊತ್ತಿಲ್ಲ. ಪೆದ್ದಿ ದೊಡ್ಡತ್ತೆ ಅವರು ನಿಮ್ ಹತ್ರ ಹೇಳ್ದೆ ಮುಚ್ಚಿಟ್ಟಿರ್ಬೋದು. ಅಯ್ಯೋ ದಡ್ಡಿ, ನೀನಂತೂ ನಂಬರ್ ಒನ್ ದಡ್ಡಿ. ಈ ಮನೆಯಲ್ಲಿ ಸಿಹಿ ಮನೆಗ್ ಬರೋದ್ರಿಂದ ಹಿಡ್ದು ಇವತ್ತು ಮನೆಯಿಂದ ಹೋಗೋವರ್ಗುನು ಪ್ರತಿ ಕ್ಷಣ ಏನಾಯ್ತು, ಮುಂದೇನೇನಾಗತ್ತೆ, ಈ ಎಲ್ಲ ವಿಷಯ ನನಗೆ ಚೆನ್ನಾಗ್ ಗೊತ್ತಿರೋದು. ಅಕ್ಕ ನನ್ ಹತ್ರ ಏನು ಮುಚ್ಚಿಡಲ್ಲ. ಹಾ, ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಅಂತೂ ಯಾರಿಗೂ ಗೊತ್ತಿರೋದಕ್ ಸಾಧ್ಯ ಇಲ್ಲ. ನಾನ್ ಹೇಳ್ತಾ ಇದ್ದೀನಲ್ಲ. ಏನ್ ವಿಷಯ? ಸಿಹಿ ದೇವ್ರ ಪದ ಸೇರ್ಕೊಳ್ತಿದ್ದಾಳಲ್ಲ, ಅದ ಸಿಹಿ ಇವತ್ತು ಅವ್ರ ಅಮ್ಮನ ಹತ್ರಕ್ಕೆ ಹೋಗ್ತಾಳೆ. ಹಾ ಹಾ, ಇದೇ ವಿಷಯದ ಬಗ್ಗೆ ಹೇಳ್ತಿದ್ದೆ. ನೀನ್ ಇದ್ಯಲ್ಲ ಕಮ್ಲಿ, ನೀನಂತೂ ಶತ ದಡ್ಡಿ ನೋಡು. ಇದೆಲ್ಲ ಆಗ್ತಿತ್ತಲ್ವಾ, ಅವಾಗ ನಾನ್ ಅಲ್ಲೇ ಇದ್ದೆ. ಅಕ್ಕ ಮಗನ ಹತ್ರ ಹೇಗೆ ರಕ್ತದ ಮೇಲೆ ಆಣೆ ಮಾಡಿಸಿದ್ರು ಗೊತ್ತಾ? ಅವಾಗ ಅವನು ಒಪ್ಕೊಂಡ. ಅಯ್ಯೋ, ಇಷ್ಟೊತ್ಗೆ ನಮ್ ಮನೆ ಮಗ ಆ ಹುಡುಗಿನ ಕಾಡು ಕರ್ಕೊಂಡೋಗಿ ಒಂದ್ ಗತಿ ಕಾಣಿಸಿರ್ತಾನೆ. ಹಾ ಅಕ್ಕ, ಇಷ್ಟ ವರ್ಷ ಯಾವ ಸೇಡಕ್ ಕಾಯ್ತಾ ಇದ್ರು, ಆ ಸೇಡ್ ತೀರೋಗುತ್ತೆ. ಸೇಡ? ಆದ್ರೆ ಸಿಹಿ ಮೇಲ್ ಏನ್ ಸೇಡು ಅತ್ತೆ, ಅವಳಂತೂ ಯಾರಿಗೂ ಏನು ಮಾಡೇ ಇಲ್ವಲ್ಲ, ಯಾವತ್ತೂ ಕೆಟ್ಟದ್ ಬಯಸಿಲ್ಲ. ಸಿಹಿ ಅಲ್ಲ, ಅವ್ರಮ್ಮ. ಏನಾಯ್ತು ಗೊತ್ತಾ? ಈ ತರ ಯಾಕ್ ನೋಡ್ತಿದ್ಯಾ? ನಾನ್ ಹೇಳಿ ನಿನ್ ತಲೆಗ್ ಹೋಗ್ಲಿಲ್ವಾ? ಒಂದ್ ಕೆಲ್ಸ ಮಾಡು, ಈಗ ಹೋಗಿ ಇನ್ನೊಂದ್ ಬಟ್ಲು ಪಾಯಸ ತಗೊಂಡ್ ಬಾ, ಅಷ್ಟ್ರಲ್ ನಾನು ಇದನ್ ತಿಂದ್ ಮುಗ್ಸಿರ್ತೀನಿ. ಮತ್ತ ಬಾದಾಮಿನ ಇನ್ ಸ್ವಲ್ಪ ಜಾಸ್ತಿ ಹಾಕು, ಹೋಗು ಬೇಗ ಬಾ. ಇದು ನಿನ್ ಅಮ್ಮನ್ ರಕ್ತ ಆಣೆ ಮಾಡು, ಇದ್ರ ಮೇಲೆ ಆಣೆ ಮಾಡು, ಈ ರಕ್ತದ ಮೇಲೆ ಕೊಂದು ಬಿಡು ಆ ಸಿಹಿನ. ನಿನ್ನ ಗುರಿ ಏನಿದೆಯೋ ಈ ನನ್ನ ಸೊಸೆನ ಅವರ ಅಮ್ಮನ ಹತ್ರ ಸೇರಿಸ್ಬಿಡು.
ನೀನು ನನ್ನ ಪ್ರಾಣ ತೆಗೆಯೋಕೆ ನೋಡ್ತಾ ಇದ್ದ. ಸಾಕು, ಇಷ್ಟೊಂದೆಲ್ಲ ಕ್ಷಮೆ ಕೇಳಬೇಡ. ನೀನ್ ನನ್ನನ್ನ ಕ್ಷಮಿಸ್ಬಿಟ್ಟಿದ್ಯಾಲ್ವಾ? ನಡಿ, ನಿನ್ನ ಹತ್ರ ಚಾಕು ಎಲ್ಲಿಂದ ಬಂತು? ಅದು ನಂಗೊತ್ತಿತ್ತಲ್ಲ, ನಾವು ಕಾಡಿನ ದಾರಿಲಿ ಹೋಗ್ತೀವಿ ಅಂತ. ಅದಕ್ಕೆ ನಾನು ಅನ್ಕೊಂಡೆ ಏನಾದ್ರೂ ಅಪಾಯ ಇರ್ಬೋದು ಅಂತ, ಹಾಗಾಗಿ ಒಂದು ಚಾಕು ಇಟ್ಕೊಂಡಿದ್ದೆ. ಒಳ್ಳೆ ಕೆಲಸ ಮಾಡಿದೆ. ಹೊರಡನ್ವಾ? ಇರು. ತಗೋ ಇದನ್ನ, ಇದನ್ನ ಹುಷಾರಾಗಿ ನಿನ್ನ ಹತ್ರನೇ ಇಟ್ಕೋ. ಮತ್ತೆ ರಾಜ್ಕುಮಾರಿ ರಕ್ಷಣೆ ಮಾಡೋದಕ್ಕೆ ಕೆಲ್ಸಕ್ ಬರುತ್ತೆ. ಈಗ ನಡಿ, ಕತ್ಲಾಗೋಕ್ಕೂ ಮುಂಚೆ ನಾವ್ ಕಾಡಿಂದ ಹೊರಗ್ ಹೋಗ್ಬೇಕು. ನಡಿಯುವಾಗ ಇನ್ನು ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಾವಿಬ್ರು ಒಟ್ಟೊಟ್ಟಿಗೆನೆ ಹೋಗೋಣ. ನಿಂತ್ಕೋ ಸಿಹಿ. ಏನಾಯ್ತು? ಅಲ್ನೋಡು, ಅದ್ಯಾವ್ದು ಹಳ್ಳಿ ಅಂತ ಅನ್ನಿಸ್ತಾ ಇದೆ. ನಮ್ಗಲ್ಲೇನಾದ್ರೂ ಸಹಾಯ ಆಗ್ಬೋದು. ಹಾ ವಿಷ್ಣು, ಸರಿಯಾಗಿ ಹೇಳ್ದೆ ನೀನು. ನಡಿ ಹೋಗೋಣ. ವಾವ್ ವಿಷ್ಣು, ಎಷ್ಟು ಸುಂದರವಾಗಿದೆ ಈ ಜಾಗ. ಏನಾಯ್ತವ, ನಾವ್ ಹೇಗ್ ದಾರಿ ತಪ್ಪಿದ್ವೋ ಗೊತ್ತಿಲ್ಲ. ಬರ್ಬೇಕಾದ್ರೆ ನಮ್ ಗಾಡಿ ಕೆಟ್ಟೋಯ್ತು, ಮತ್ತೆ ಸಹಾಯ ಹುಡುಕೊಂಡು ಕಾಡೊಳಗ್ ಬಂದ್ಬಿಟ್ವಿ, ಮತ್ತೆ ಒಳಗ್ ಬಂದ್ಮೇಲೆ ದಾರಿ ತಪ್ಪೋದ್ವಿ. ನಾನ್ ಹೇಳ್ತೀನಿ,
ನನ್ನ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನಿಮ್ ರೂಮಲ್ಲಿ ಬರ್ದಿಟ್ಟಿದ್ದೀನಿ. ಅದು ನಿಮ್ ಟೇಬಲ್ ಮೇಲಿದೆ. ನೀವ್ ನನ್ಗೆ ಕಾಗದ ಬರೀರಿ. ನನ್ ಸಿಹಿ ಕಲ್ದೆ ಹೋದ್ರು ಅವ್ರ ಕುಟುಂಬದವ್ರಿಗೆ ಹೇಳ್ಬೋದಲ್ವಾ ಅವಳ ಜೀವಕ್ಕೆ ಅಪಾಯ ಇದೆ ಅಂತ? ಅವರಾದ್ರೂ ಕಾಪಾಡ್ತಾರ ಅವಳನ್ನ, ನಾನ್ ಖಂಡಿತ ಹೇಳ್ತೀನಿ. ಅವತ್ತು ಅವಳು ಹೇಳಿದ್ಲು ಅವ್ರ ಮನೆ ವಿಳಾಸ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾಳೆ ಅಂತ. ಅವ್ರಿಗೆ ಹೇಳ್ಬಿಡ್ತೀನಿ, ಅವರೇ ಕಾಪಾಡ್ಕೊಂತಾರೆ ಸಿಹಿನ, ಅವರು ಕಾಪಾಡ್ತಾರೆ. ಇಷ್ಟೊತ್ತಲ್ಲಿ ಯಾವ ಮಂತ್ರ ಹೇಳ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಮಗು ಬೇಕು ಅಂತ ವರ ಕೇಳಕ್ ಬಂದಿದ್ಯಾ? ಅಡ್ಗೆ ಮನೇನ ಅಚ್ಚಕಟ್ಟು ಯಾರು ಮಾಡೋರು? ಆ ಸಿಹಿ ಮನೇಲಿಲ್ಲ ಈಗ ನಿನ್ ಜೊತೆ ಕೈ ಜೋಡ್ಸೋದಿಕ್ಕೆ. ಹೋಗ್ ಬೇಗ, ಇವತ್ತಿಂದ ಒಂಟಿಯ ಕೆಲ್ಸ ಮಾಡೋಕೆ ಅಭ್ಯಾಸ ಮಾಡ್ಕೋ. ಅವಳು ಹೋದ್ಲು ಅವಳ ತಾಯಿ ಹತ್ರ, ಇನ್ ಯಾವತ್ತು ವಾಪಸ್ ಬರಲ್ಲ. ಹೋಗು ಹೋಗು. ಸರಿ. ನಾನೇನ್ ಮಾಡ್ಲಿ? ಒಂದ್ ಮಾತು ನಾನು ನಮ್ಮನ್ ಕೊಟ್ಟೆ, ಇನ್ನೊಂದು ನ ಸಿಹಿಗೆ. ಸಿಹಿನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಆದ್ರೆ ಅಮ್ಮಗೆ ಹೇಗ್ ಹೇಳೋದು? ಏನ್ ಹೇಳೋದು ಅವರಿಗೆ? ನಾನ್ ಸಿಹಿನ್ ಕೊಲ್ಲಿಲ್ಲ ಅಂದ್ರೆ ಅಮ್ಮನೇ ಸಾವಿಗೆ ಶರಣಾಗ್ತಾಳೆ. ಇಲ್ಲ, ಮೊದ್ಲೇ ನಾನು ನನ್ನ ತಂದೆನ ಕಳ್ಕೊಂಡಿದ್ದೀನಿ, ಅಮ್ಮನೂ ಕಳ್ಕೊಳಕ್ಕಾಗಲ್ಲ. ನಾನ್ ಸುಳ್ಳು ಹೇಳ್ಬೇಕಾಗತ್ತೆ, ಆದ್ರೆ ಸಿಹಿಗೇನ್ ಮಾಡ್ಲಿ? ಸಿಹಿ ನನ್ನ ಮನೆಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ನಾನು ಹೇಗಾದ್ರೂ ಮಾಡಿ ಬೆಂಗಳೂರಲ್ಲಿರೋ ಅವ್ರ ಅಮ್ಮನ ಮನೆಗಳನ್ನು ಕಳಿಸ್ಲೇಬೇಕು. ಇವತ್ತೇ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗ್ ಕಳಿಸೋದು ಸಿಹಿನ? ಏನಾಯ್ತು ಮಗು, ಮನ್ಸಲ್ಲೇನಾದ್ರೂ ಗೊಂದಲ ಇದೆಯಾ? ನಿನ್ ಮನ್ಸಲ್ಲಿರೋ ಗೊಂದಲನ ನಿನ್ ಕೈ ರೇಖೆ ನೋಡಿ ಹೇಳ್ತೀನಿ ನಾನು. ಎಲ್ಲಿ ಕೈ ತೋರ್ಸು. ಇಲ್ಲಮ್ಮ, ನನಗಿಂಥದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಹೌದಾ ಮಗು, ನಂಬಿಕೆ ಇಲ್ವಾ? ಸುಳ್ಳು ಹೇಳ್ತಾ ಇದೀಯ ನೀನು, ಭಯ ಪಡ್ತಿದ್ಯಾ? ಪ್ರೀತಿ ತಕಡಿ ಯಾವ ಕಡೆ ವಾಲೋದು, ಹೀಗ ಇಲ್ಲ ಹೀಗ, ಹೀಗ ಇಲ್ಲ ಹೀಗ, ಹೀಗ ಇಲ್ಲ ಹೀಗ? ತುಂಬಾ ದೊಡ್ಡ ಬಿರುಗಾಳಿ ಬೀಸುತ್ತೆ. ಈ ಬಿರುಗಾಳಿ ಜೀವನಾನ ನರ್ಕ ಮಾಡ್ಬಿಡುತ್ತೆ. ಮೇಲು ಕೀಳು, ಸತ್ಯ ಸುಳ್ಳು, ಭಯ ಆತಂಕ, ಪ್ರೀತಿ ವಿಶ್ವಾಸ ಎಲ್ಲದ್ರ ಮೇಲೆ ಅಗ್ನಿ ಪರೀಕ್ಷೆ ನಿನ್ ಎದುರಾಗುತ್ತೆ ಮಗಳೇ. ಅಂದ್ರೆ
ನನಗ ಅರ್ಥ ಆಗಿಲ್ಲ. ಸಿಹಿ, ನೀವು ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ. ಏನು ತಮಾಷೆ ಮಾಡ್ತಿದ್ದೀರಾ? ಇಂಥದ್ದೆಲ್ಲ ನಾನು ಒಪ್ಪೋದಿಲ್ಲ. ನಾವು ಹೊರಡ್ತಿದ್ದೀವಿ. ಧನ್ಯವಾದ. ಅಯ್ಯೋ ವಿಷ್ಣು, ಕೇಳಿಸ್ಕೋ ಇಲ್ಲಿ. ಬಾಸಿ, ಅಯ್ಯೋ ನಿಂಗೇನ್ ತಲೆ ಕೆಟ್ಟಿದ್ಯಾ ವಿಷ್ಣು? ಆ ಹೆಂಗ್ಸ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಅವ್ರೇನೋ ಭವಿಷ್ಯ ಹೇಳ್ತಾರೆ ಅಂತ ಹೇಳಿ ಅದನ್ನ ನಂಬ್ಕೊಂಡು ಕೂತಿದ್ಯಾ ಅಲ್ಲೇ? ಆದ್ರೆ ನಾನ್ ತಿಳ್ಕೋಬೇಕು ಭವಿಷ್ಯನ, ಒಂದ್ಸಲ ಅಟ್ ಲೀಸ್ಟ್ ಕೇಳ್ಬೋದಿತ್ತಲ್ವಾ. ನಾವಿಲ್ಲಿ ಭವಿಷ್ಯ ತಿಳ್ಕೊಳಕ್ ಬಂದ್ವಾ? ನಾವಿಲ್ಲಿ ಬಂದಿದ್ದು ಮೆಕ್ಯಾನಿಕ್ ಸಿಗ್ತಾರೇನೋ ಅಂತ, ಜ್ಯೋತಿಷಿನಲ್ಲ. ಹಾ, ಆದ್ರೆ ಒಂದ್ಸಲ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ನೋಡು ಸಿಹಿ, ನೀನ್ ಇಲ್ಲಿರ್ಬೇಕು ಅಂದ್ರೆ ಇಲ್ಲೇ ಇರು, ನಾನು ಹೋಗ್ತಿದ್ದೀನಿ. ನಿಂತ್ಕೋ ಆಕಾಶ್. ನೀನ್ ಏನಾದ್ರೂ ಸಿಹಿ ಜೊತೆ ಇದೇ ರೀತಿ ಜಗಳ ಆಡಿದ್ರೆ ಅವಳನ್ನ ಒಬ್ಬಳನ್ನೇ ಬೆಂಗಳೂರಿಗೆ ಕಳಿಸ್ಬೋದು ಅನ್ಸುತ್ತೆ. ಮತ್ತೆ ನಿನಗೊಂದು ವಿಷಯ ನೆಮ್ಮದಿಯಾಗಿರುತ್ತೆ, ಅವಳು ತನ್ನ ಕುಟುಂಬದ ಜೊತೆ ಸುರಕ್ಷಿತವಾಗಿರ್ತಾಳೆ ಅಂತ. ದೇವರೇ ಕ್ಷಮೆ ಇರ್ಲಪ್ಪ, ಇವತ್ತು ನಾನು ಸಿಹಿ ಮನಸ್ಸನ್ನು ನೋಯಿಸ್ಬೇಕು, ಅವಳಿಗೆ ಕೋಪ ಬರೆಸ್ಬೇಕು, ಆಗಲೇ ಅವಳು ಮನೆಗೆ ಹೋಗೋದು. ಯಾರಾದ್ರೂ ಬರೋದಕ್ಕೆ ಮುಂಚೆ ನಾನು ಆದಷ್ಟು ಬೇಗ ಆ ಕಾಗದ ಹುಡುಕ್ಬೇಕು. ಅದ್ರಲ್ಲಿ ಸಿಹಿ ತನ್ನ ಮನೆ ನಂಬರ್ ಬರ್ತಿದ್ದಾಳೆ. ನಾನು ನಮ್ಮ ಮನೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನನ್ನ ರೂಮ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸಿಹಿ ಅಂತೂ ಹೇಳಿದ್ಲು ನಂಬರ್ ರೂಮ್ ಅಲ್ಲಿರೋ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದೆ ಅಂತ. ಆದ್ರೆ ಇಲ್ಲಿಲ್ವಲ್ಲ, ಎಲ್ಲಿಟ್ಟಿರ್ಬೋದು? ಆಂಟಿ ಹತ್ರ ನನ್ ಭವಿಷ್ಯ ತಿಳ್ಕೊಳ್ಳೋದಕ್ಕೆ. ನಾನು ನಿಂಗೆ ಹೇಳಿದ್ನಲ್ಲ ಸಿಹಿ, ನೀನು ಆ ಹೆಂಗಸತ್ರ ಹೋಗೋಗಿಲ್ಲ ಅಂತ. ವಿಷ್ಣು, ವಿಷ್ಣು ನೋವಾಗ್ತಿದೆ. ಮತ್ತೆ ನಾನು ಒಂದ್ಸಲಿ ಹೇಳಿದ್ಮೇಲೆ ಮುಗಿದೋಯ್ತು? ಬಿಡು ವಿಷ್ಣು. ಒಂದ್ ವೇಳೆ ನೀನು ನನ್ನ ಮಾತು ಕೇಳದೆ ಹೋದ್ರೆ ಆಗ ನಾನು ನಿಂಗೆ ಹೊಡಿತೀನಿ. ಏನು, ನೀ ನನ್ ಮೇಲೆ ಕೈ ಮಾಡ್ತೀಯ? ಹಾ, ಅಗತ್ಯ ಬಂದ್ರೆ ಖಂಡಿತ ಹೊಡಿತೀನಿ. ಸರಿ, ಹಾಗಿದ್ರೆ ಹೊಡಿ ನನ್ನ, ನಾನು ನೋಡ್ತೀನಿ ನನ್ ಮೇಲೆ ಹೇಗೆ ಕೈ ಮಾಡ್ತೀಯ ಅಂತ. ಕೈ ಎತ್ತು, ಹೊಡಿ ಬಾ. ನಾನು ಹೋಗ್ತಿದ್ದೀನಿ ಅವ್ರ ಹತ್ರ ನನ್ನ ಭವಿಷ್ಯ ತಿಳ್ಕೊಳ್ಳೋದಕ್ಕೆ. ನೀನ್ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಸರಿ, ನೀನೇನ್ ಮಾಡ್ಬೇಕು ಅನ್ಕೋತೀಯ ಮಾಡ್ಕೋ, ಅಷ್ಟಕ್ಕೂ ನೀನ್ ನನ್ ಮಾತೆಲ್ಲ ಕೇಳ್ತೀಯ? ಹೋಗು ಒಬ್ಳೆ ಬೆಂಗಳೂರಿಗೆ, ನಾನ್ ನಿನ್ ಜೊತೆ ಬೆಂಗಳೂರಿಗೆ ಬರೋದಿಲ್ಲ. ಹಾ ಹಾ, ಆಗ್ಲಿ, ಹೋಗ್ತೇನೆ ಬಿಡು, ನನ್ಗೇನ್ ಹೆದರಿಕೆನ? ಇಷ್ಟಕ್ಕೂ ನನಗೂ ಯಾವ್ದೇ ರೀತಿ ಇಂಟ್ರೆಸ್ಟ್ ಇಲ್ಲ ನಿನ್ ಜೊತೆ ಬೆಂಗಳೂರಿಗೆ ಬರೋಕೆ. ನೋಡೇ ಬಿಡ್ತೀನಿ, ನನ್ನ ಬಿಟ್ಟು ಎರಡ್ ದಿನ ಕೂಡ ಇರಲ್ಲ ನೀನು. ತುಂಬಾ ಚೆನ್ನಾಗ್ ಗೊತ್ತಿದೆ ನನ್ಗೆ, ಹಿಂದಿಂದೇನೆ ನೀನಾಗ ನೀನೇ ಬಂದ್ಬಿಡ್ತೀಯ, ನೋಡ್ತಾ ಇರು. ಹಾ ಸರಿ, ನೋಡು. ಹಾಗಾದ್ರೆ ನನ್ ಬಗ್ಗೆ ಗೊತ್ತಿಲ್ಲ ನಿಂಗೆ, ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡೋದು. ಮತ್ತೊಂದು ಹುಡುಗಿ ಹಠಕ್ಕೆ ಖಂಡಿತವಾಗ್ಲೂ ಬಗ್ಗೋದಿಲ್ಲ. ಹಾ ಹಾ, ನೋಡ್ತಾ ಇರು, ನಾನಂತೂ ಪಕ್ಕ ಹೇಳೇ ಹೇಳ್ತೀನಿ, ನೀನ್ ನನ್ನ ಹಿಂದೆ ಬಂದೇ ಬರ್ತೀಯ, ನಿನ್ಗೆ ನಿನ್ ಸಿಹಿ ಬಿಟ್ಟು ಇರೋದಕ್ಕೆ ಆಗಲ್ಲ. ಹಾ ಸರಿ, ಹಾಗಾದ್ರೆ ಹೋಗು, ನಡಿ, ನಾನೇ ನಿನ್ನ ಬೆಂಗಳೂರವರೆಗೂ ಬಿಟ್ಟು ಬರ್ತೀನಿ. ಅರೆ ಅಣ್ಣ, ಈ ಪಟ್ಟಣಕ್ಕೆ ಹೋಗೋ ಬಸ್ ಎಲ್ಲಿಂದ ಹೊರಡುತ್ತೆ? ಅರೆ ಇಲ್ಲಿಂದ ಅರ್ಧ ಗಂಟೆ ದೂರ ಇದೆ, ಅದು ಕಚ್ಚಾ ದಾರಿಲೆ, ಗಾಡಿ ಬಂಡಿ ಬರುತ್ತೆ. ಧನ್ಯವಾದ. ಸರಿ ನಡಿ. ಅವ್ರಿಗೆ ಅಟ್ಲೀಸ್ಟ್ ಥ್ಯಾಂಕ್ ಯು ಹೇಳ್ಬಿಡ್ ಬಾ, ಅವ್ರು ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಯಾವ ಅಗತ್ಯನೂ ಇಲ್ಲ, ಮೊದ್ಲು ನಿನ್ನ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ಹೋಗ್ಬೇಕಾದ್ರೆ ಎಲ್ರಿಗೂ ಧನ್ಯವಾದ ಹೇಳಿ ಹೋಗ್ತೀನಿ, ಆಯ್ತಾ? ವಿಷ್ಣು, ಯಾಕಿದ್ರೆ ಆಡ್ತಿದ್ಯಾ? ವಿಷ್ಣು, ನನ್ ಮಾತಾದ್ರೂ ಕೇಳು. ಇಷ್ಟೊತ್ತಾಗೋಯ್ತಲ್ಲ, ನನ್ನ ಮಗ ವಾಪಸ್ ಬರ್ಲಿಲ್ಲ. ಇಷ್ಟೊತ್ತಾಗೋಯ್ತು, ಒಂದ್ 5 ಮೈಲಿ ದೂರದಲ್ಲಿದೆ ಕಾಡು, ಮತ್ತೆ ಪ್ರಾಣ ತೆಗಿಯಕ್ ಒಂದ್ 5 ನಿಮಿಷ. ಈಗ ನೋಡಿದ್ರೆ ಇಡೀ ದಿನ ರಾತ್ರಿನೂ ಕಳೆದೋಯ್ತು. ಯಾಕೆ, ಏನಾದ್ರೂ ಆಗೋಯ್ತ ನನ್ನ ಮಗನಿಗೆ? ಅಕ್ಕ, ಊಟ ಮಾಡಕ್ ಬಾ, ಎಲ್ರೂ ಕಾಯ್ತಾ ಇದ್ದಾರೆ. ಆಮೇಲೆ ನೀನು ಮತ್ತೆ ಪವಿತ್ರ ತಿನ್ನಿ, ಹೋಗಿ. ಸರಿ ಆಯ್ತು. ಅಕ್ಕ, ಇಷ್ಟೊತ್ತಾಯ್ತು, ಅವನಿನ್ನೂ ಬಂದಿಲ್ಲ.
ಬರ್ತಾನೆ, ಬಂದ್ಬಿಡ್ತಾನೆ, ಯಾವ ಚಿಂತೆನೂ ಮಾಡೋದ್ ಬೇಡ. ಆ ಹುಡುಗಿ ಕ್ರಿಯಾಕರ್ಮ ಎಲ್ಲ ಮಾಡಿ ಬರ್ತಾನೆ. ಹೋಗು, ನೀನು ಪವಿತ್ರ ತಿಂದು ಮಲ್ಕೋ ಹೋಗಿ. ಹೋಗು ಹೋಗು. ಬಂದ್ಬಿಡ್ತಾನೆ ಅವನು, ಬೇಗ ಬರ್ತಾನೆ. ನನ್ನ ಮಗ ಕೆಲಸ ಎಲ್ಲ ಮುಗಿಸಿ ಬಂದ್ಬಿಡ್ತಾನೆ. ವಿಷ್ಣು, ವಿಷ್ಣು ಎದ್ದೇಳು. ವಿಷ್ಣು, ವಿಷ್ಣು ಎದ್ದೇಳು, ವಿಷ್ಣು ಕಣ್ಬಿಡು. ವಿಷ್ಣು ಎದ್ದೇಳು, ವಿಷ್ಣು ಕಣ್ಬಿಡು. ವಿಷ್ಣು ಏನು ಆಗಲ್ಲ ನಿಮ್ಗೆ. ವಿಷ್ಣು ಏನು ಆಗಲ್ಲ ನಿಮ್ಗೆ. ಮನ್ಸಲ್ಲಿ ಅಶಾಂತಿ ತುಂಬಿತ್ತು, ಈಗ ಶಾಂತವಾಗತ್ತೆ ಬಿಡಿ. ನೀವು ಇಷ್ಟು ಬೆಳಗ್ಗೆ. ನಾನು ಇಷ್ಟು ಬೇಗ ಎದ್ದು ಪೂಜೆ ಮಾಡೋದನ್ನ ನೀವು ಯಾವತ್ತು ನೋಡೇ ಇಲ್ಲ ಅಲ್ವಾ? ನಿಮಗಂತೂ ಗೊತ್ತೇ ಇದೆ, ತಪ್ಪು ಯಾವತ್ತು ಯಾರ ಮುಂದೆನೂ ತಲೆನೂ ತಗ್ಸಲ್ಲ, ಹಾಗೆ ಕೈಯೂ ಚಾಚಲ್ಲ ಅಂತ. ಆದ್ರೆ ಇವತ್ತು ಗೊತ್ತಿಲ್ದೇನೆ ನಾನೇ ದೇವ್ರ ಮನೆ ಕಡೆ ನಡ್ಕೊಂಡ್ ಬಂದ್ಬಿಟ್ಟೆ. ಇಚ್ಛಾ ಹೃದಯ ಇದೆ ಅಲ್ವಾ, ಆ ಹೃದಯ ದೇವ್ರ ಮುಂದೆ ತಲೆ ತಗ್ಸಿ ತನ್ನ ದಿನ ಶುರು ಮಾಡೋದಕ್ಕೆ ಬಯಸತ್ತೆ. ಇವತ್ತು ನನ್ ದೇವ್ರ ಹತ್ರ ಕೇಳ್ಕೊಂಡೆ, ಆದಷ್ಟು ಬೇಗ ನನ್ ಮಗಳನ್ನ ನನಗ್ ಭೇಟಿ ಮಾಡಿಸು ಅಂತ. ಸಿಹಿ ನೋಡ್ಬೇಕು ಅಷ್ಟೆ. ನಂಬಿಕೆನ್ ಮಾತ್ರ ಕಳ್ಕೊಳ್ಳೋದಿಲ್ಲ. ಇದೇನ್ ಭ್ರಮೆ ಅಲ್ಲ ಅಲ್ವಾ? ಯಾಕಂದ್ರೆ ಸಿಹಿ ಕೂಗ್ತಿದ್ಲು. ಸಿಹಿ ನನ್ನ ಪ್ರಾಣ ಉಳಿಸಿದಾಳೆ,
ಹಾಗಾದ್ರೆ ಸಿಹಿ ಹೋಗೇ ಇಲ್ಲ.